ಕುಟುಂಬಕ್ಕೂ ಏನಾದ ನಡುವೆ ಕೆಲವೊಂದಿಷ್ಟು ಸಂಘರ್ಷಗಳಾಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಭಾರತದ ಯೋಧರು ಕೆಲವೊಂದಿಷ್ಟು ಜನರ ಹುತಾತ್ಮರಾದರು. ಏನು ಅಂತಂದ್ರೆ ಇದು ಬಹಳ ದುಃಖದ ವಿಷಯ. ಏನಂತಂದ್ರೆ ಚೈನಾ ಮಾಡುವ ಒಂದು ತಪ್ಪಿನಿಂದ ನಮ್ಮ ಭಾರತ ಯೋಧರು ಹುತಾತ್ಮರಾಗಿದ್ದಾರೆ. ಇಂಥ ಒಂದು ಸಮಯದಲ್ಲಿ ನಮ್ಮ ಹುತಾತ್ಮ ಯೋಧರಿಗಾಗಿ ಅಥವಾ ಈ ಒಂದು ವೀರ ಯೋಧರ ನಿಧಿಗೆ ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ಈ ಒಂದು 10,000 ರೂಪಾಯಿಯನ್ನು ಹಾಕಿದರು. ಶ್ರೀ ಪರಶುರಾಮ್ ಚೌಧರಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕು ಅಧ್ಯಕ್ಷರ ಇವರ ಒಂದು 37ನೇ ಹುಟ್ಟುಹಬ್ಬದ ಪ್ರಯುಕ್ತ ನೀವು 1,000 ರೂಪಾಯಿ ಕೊಡ್ತಾ ಇದ್ರಲ್ಲ, ಇದು ಭಾಳಷ್ಟು ಏನಂತಂದರೆ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಡಿಫೆನ್ಸಿಗೆ ಎಷ್ಟು ಹಣ ಕೊಟ್ಟು ಅಷ್ಟು ಕಡಿಮೆ ಅಂಥದ್ರಲ್ಲಿ ನೀವು ಒಂದು ಒಬ್ಬರ ಹುಟ್ಟುಹಬ್ಬದ ಪ್ರಯುಕ್ತ ನೀವು 1,000 ರೂಪಾಯಿನ ಕೊಟ್ಟು ನಮ್ಮ ವೀರ ಯೋಧರಿಗೆ ಒಂದು ಏನಂತಾರೆ ಒಂದು ಸಹಾಯಹಸ್ತವನ್ನು ಚಾಚಿದ್ದೀವಿ. ಅದಕ್ಕೆಲ್ಲ ನಾನು ಕೂಡ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ರೀತಿ ಏನಿದೆ ಸಹಾಯ ಏನಿದೆಲ್ಲ ಇದು ಕಂಟಿನ್ಯೂಸ್ ಆಗಿ ಹೀಗೆ ಬರ್ತಾ ಇರಬೇಕು. ಇದೇನಂತಂದರೆ ನಮ್ಮ ಭಾರತೀಯರದ ಅಥವಾ ನಿಮ್ಮ ಒಂದು ಊರಿನ ಅಥವಾ ತಾಲೂಕಿನ ಒಂದು ಒಗ್ಗಟ್ಟನ್ನು ತೋರಿಸುವ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಅದರಿಂದ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಬಂದು ಈ ಒಂದು ವೀರ ಯೋಧರಿಗೇನು ಈ ಒಂದು ಮುಖಾಂತರ ಏನು ಸ್ವರ್ಧನ ಕೊಡ್ತಾ ಇದ್ದಿರಲಿಲ್ಲ. ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ.